ಶ್ರೀ ಬಸವ ವಾಹಿನಿ ವೀಕ್ಷಕರಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿ. ವೀಕ್ಷಕರೇ, ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರೂ ಹೇಳೋದೊಂದೇ, ಏನು ಹೇಳ್ತಾರೆ, ನನಗೆ ಅಮ್ಮನ ಥರ ಅಡುಗೆ ಮಾಡೋಕ್ಕೆ ಬರೋದಿಲ್ಲ, ನನ್ನ ಅಜ್ಜಿ ಥರ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಂತ. ನಿಜ, ಹಳೆ ಕಾಲದ ಅಡುಗೆಗಳು ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು. ಬನ್ನಿ ವೀಕ್ಷಕರೇ, ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಅಡುಗೆ ಎಂದರೆ ಹೇಗಿರಬೇಕು? ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ ಎಂದು ಹೇಳುತ್ತಾರೆ. ಅಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಪದ್ಮಾರವರು. ಪದ್ಮಾರವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ, ಸುಸ್ವಾಗತ. ಶರಣು ಶರಣಾರ್ಥಿ ಮ್ಯಾಮ್, ನಮಸ್ತೆ. ನಮಸ್ತೆ. ಪದ್ಮಾ ಮೇಡಮ್ ಅವರೇ, ಎಲ್ಲಿಂದ ಬಂದಿರೋದು? ನಾವು ಬೆಂಗಳೂರಿಂದನೇ. ಬೆಂಗಳೂರಿಂದನಾ? ಬೆಂಗಳೂರಲ್ಲಿ ಎಲ್ಲಿ? ಮತ್ತಿಕೆರೆನಲ್ಲಿ. ಮತ್ತಿಕೆರೆಯಿಂದ ಬಂದಿದ್ದೀರಾ? ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸ್ತಾ ಇದ್ದೀರಾ ಸ್ಪೆಷಲ್? ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ. ಟೊಮೆಟೊ ಚಟ್ನಿ, ಅದಕ್ಕೆ ಏನೇನು ಬೇಕು ಅಂತ ಒಂದ್ಸಲ ಹೇಳ್ಬಿಡ್ತೀರಾ? ಹಾ, ಮೊದಲಿಗೆ ಟೊಮೆಟೊ, ಓಕೆ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಹಾ, ಉಪ್ಪು, ಬೆಲ್ಲದ ಪಾಕ, ಬೆಳ್ಳುಳ್ಳಿ, ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ಉಳಿಗೆ ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಇಂಗು, ಆಮೇಲೆ ಇದು ಮೆಂತ್ಯ ಸಾಸಿವೆನ ಹುರ್ದಿ ಮನೆಯಿಂದಲೇ ನಾನು ಪುಡಿ ಮಾಡಿ ತಂದಿದ್ದೀನಿ. ಆಮೇಲೆ ಎಣ್ಣೆ. ಎಣ್ಣೆ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮಗೆ ಏನು ಬೇಕು? ಒಂದು ಪ್ಯಾನ್ ಕೊಡಿ, ಇದನ್ನ ಓಕೆ ಹುರ್ಕೊಳ್ಳೋಣ. ಟೊಮೆಟೊ ಈರುಳ್ಳಿನ ಸಾಕ? ಹಾ ಸಾಕು. ಎಣ್ಣೆ ಕೊಡಿ. ಹಾ, ನಾನು ಕೊಡ್ತೇನೆ. ಹಾ, ಸ್ವಲ್ಪ ಬಿಸಿ ಆಗ್ಬೇಕಾ? ನೀರೇನಾರ ಇದೆಯಾ? ಇಲ್ಲ, ನೀರೇನಿಲ್ಲ, ಎಣ್ಣೆ ಹಾಕೊಳ್ತೀನಿ ಇಷ್ಟು. ಓಕೆ, ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀರಾ, ಅದರಲ್ಲಿ ಸ್ವಲ್ಪ ಕಮ್ಮಿ. ಹಾ, ಕಮ್ಮಿ. ಈ ಸ್ವಲ್ಪ ಒಗ್ಗರಣೆಗೆ ಒಂಚೂರು ಆಮೇಲೆ ಬೇಕಾಗುತ್ತೆ. ಇದು ಟೊಮೆಟೊ ಚಟ್ನಿನ ದೋಸೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ, ತುಂಬಾ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅನ್ನದ ಜೊತೆನೂ ತಿನ್ಬಹುದು. ಬಿಸಿ ಬಿಸಿ ಅನ್ನದ ಜೊತೆ. ಹಾ, ಚೆನ್ನಾಗಿರುತ್ತೆ. ಸ್ವಲ್ಪ ಇದು ನಾವು ಹುರ್ದಿ ಚೆನ್ನಾಗಿದ್ ಮಾಡೋದ್ರಿಂದ ನಾವು ಟ್ರೈನಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಬೇಕಾದ್ರೆ ಒಂದ್ ದಿವಸ ಹಾಗೆ ಇಟ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ತುಂಬಾ ಚೆನ್ನಾಗುತ್ತೆ ಟ್ರಾವೆಲಿಂಗ್ ಮಾಡುವಾಗ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇದು ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಆಗೋದ್ರಿಂದ ಇದು ಆಚೆ ಇಟ್ಟರೆ ಏನ್ ಕೆಡೋದಿಲ್ಲ ನಮ್ಗೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಎರಡ್ ದಿವಸ ಆದ್ರೂ ಏನು ಇದಾಗೋದಿಲ್ಲ. ಈಗ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಈಗ ಫಸ್ಟ್ಗೆ ಬೆಳ್ಳುಳ್ಳಿ ಹಾಕೊಳ್ತೀನಿ, ಜಜ್ಜಿರೋದು. ಇದು ಉಂಡೆ ಬೆಳ್ಳುಳ್ಳಿ ಹಾಕೊಳ್ತೀನಿ ಸ್ವಲ್ಪ. ಎಷ್ಟು? ಒಂದು ಎರಡು ಅಷ್ಟು ತಗೊಂಡಿದ್ರೆ ಒಂದು ಚಿಕ್ಕದು, ಒಂದು ಬೆಳ್ಳುಳ್ಳಿ, ಒಂದು ಚಿಕ್ಕ ಬೆಳ್ಳುಳ್ಳಿ, ಒಂದು ಚಿಕ್ಕ ಬೆಳ್ಳುಳ್ಳಿ. ಓಕೆ, ಸೌಟ್ ಕೊಡಿ. ಇದು ಮಾಡಿ ಬೆಳ್ಳುಳ್ಳಿ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೇದಿದು. ಇವಾಗಿನ ಇದಕ್ಕೆ ಕೆಮ್ಮು ಎಲ್ಲ ಎಲ್ಲ ಇದಾಗುತ್ತೆ. ಸ್ವಲ್ಪ ಕೆಂಪುಗಾಗಬೇಕಿದು ಚೂರು ಬೆಳ್ಳುಳ್ಳಿ. ಓಕೆ, ಹಸಿ ಸ್ಮೆಲ್ ಸ್ವಲ್ಪ ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಮತ್ತೆ ಪದ್ಮಾರವ್ರೆ, ಏನೆಲ್ಲ ಹವ್ಯಾಸಗಳು ನಿಮ್ದು? ಹಿಂಗೆ ಫ್ರೀ ಟೈಮಲ್ಲಿ ಸ್ವಲ್ಪ ಅಡುಗೆ ಮಾಡೋದು, ಹಾಡಾಡೋದು. ಓಕೆ, ಸಾಂಗ್ ಹೇಳ್ತೀರಾ? ಹಂಗಾದ್ರೆ ನಮ್ಮ ವೀಕ್ಷಕರಿಗೊಂದು ಹೇಳಬೇಕಾಗತ್ತೆ. ಆಮೇಲೆ ಮತ್ತೇನೆಲ್ಲ ಮಾಡ್ತೀರಾ? ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದು, ಸ್ವಲ್ಪ ಈ ಥರ ಹವ್ಯಾಸ. ಸ್ವಲ್ಪ ಇದು ಕೆಂಪಾಗಿದೆ, ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಓಕೆ, ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಕೆಂಪುಗೆ ಆಗಬೇಕಿದೆ. ಓಕೆ, ಸ್ವಲ್ಪ ದೇವ್ರ ಪೂಜೆ ಮಾಡೋದು ಇದೆಲ್ಲ ಇಷ್ಟ. ಇಷ್ಟನಾ? ಓಕೆ. ನಮ್ಮ ಬಸವ ವಾಹಿನಿ ನೋಡ್ತಾ ಇರ್ತೀರಾ?
ಖಾನಾವಳಿ ಕಾರ್ಯಕ್ರಮದಲ್ಲಿ ಬರೋದು ತಿಂಡಿಗಳನ್ನೆಲ್ಲ ನೋಡ್ತೀನಿ, ಆಮೇಲೆ ಯೋಗ ಇದೆಲ್ಲ ಬರುತ್ತಲ್ಲ ಅದು ಎಲ್ಲ ಸ್ವಲ್ಪ ನೋಡ್ತೀನಿ. ಮಾಡ್ತಿರ್ತೀರಾ ಮನೇಲಿ ಯೋಗ? ಮಾಡ್ತೀನಿ. ಈಸಿಯಾಗಿ ಮಾಡುವಂತದ್ದು, ಎಲ್ಲ ಹೌಸ್ ವೈಫ್ಗಳು ಎಲ್ಲಾರು ಮಾಡುವಂತ ಯೋಗಗಳು ಪ್ರಸಾರ ಮಾಡ್ತೀವಿ, ನೋಡ್ತಿರ್ತೀರಲ್ಲ? ನೋಡ್ತೀನಿ, ಯೋಗ ಪ್ರಾಣಾಯಾಮ ಎಲ್ಲ ನಾನು ಮಾಡ್ತೀನಿ. ಮಾಡ್ತೀರಾ? ತುಂಬಾ ಒಳ್ಳೇದು. ತುಂಬಾ ಟೈಮೇ ಇಲ್ಲ ನನಗೆ ಅಂದ್ರೆ ಕುತ್ಕೊಂಡು ಪ್ರಾಣಾಯಾಮ ಮಾಡುದೆ ಅದು ಮನೆ ಹೋಲ್ ಡೇನೇ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹೌದು ಹೌದು. ಮತ್ತೆ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ? ಹಾಂ, ಇನ್ನೊಂದು ಸ್ವಲ್ಪ 2 ನಿಮಿಷ ಈರುಳ್ಳಿ ಸ್ವಲ್ಪ ಕೆಂಪಾಗ್ಬಿಟ್ರೆ ನೆಕ್ಸ್ಟ್ ಟೊಮೆಟೊ ಹಾಕೊಳ್ಳೋಣ. ಓಕೆ ಓಕೆ. ಮನೇಲಿ ಈ ತರ ಅಡುಗೆಗಳೆಲ್ಲ ಮಾಡ್ತಾ ಇರ್ತೀರಾ? ರುಚಿ ಅಡುಗೆಗಳು ಸ್ಟಾಕ್ ಇಡ್ತೀರಾ ಇಲ್ಲ ಅವತ್ತೇ ಖಾಲಿರಾ? ಸ್ವಲ್ಪ ಎಲ್ಲಾರು ಆಚೆ ತಗೊಂಡು ಹೋಗುವಂಗಾದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀವಿ, ಇಲ್ಲಾಂದ್ರೆ ಅವತ್ತಿಂದ ಅವತ್ತಿಗೆ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿನ್ಬಹುದು, ಎಲ್ಲ ಚೆನ್ನಾಗಿರುತ್ತೆ. ಈ ಒಂದು ತಂಗಳ ಪೆಟ್ಟಿಗೆ ಅಂತಿದೆಯಲ್ಲ ಅದ್ರಲ್ಲಿ ಇಟ್ಟಿ ಮಾಡಿ ತಿರ್ಗಾ ಬಿಸಿ ಮಾಡೋ ಬದಲು ಈ ತರ ರುಚಿ ರುಚಿಯಾಗಿ ಆವಾಗಿಂದ ಅವಾಗ್ಲೇ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಇನ್ನ ಸ್ವಲ್ಪ ಚೆನ್ನಾಗಿ ಇರುತ್ತೆ. ಕೆಲವರು ಅಂತೂ ಎಲ್ಲ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟು ಅದನ್ನ ಬಳಸೋದು ಆರೋಗ್ಯಕ್ಕೂ ನಮಗೂ ಇದಲ್ವಾ? ಸೊ ಇಷ್ಟು ಫ್ರೆಶ್ ಆಗಿ ತರಕಾರಿಗಳು ದಿನಾ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಎಷ್ಟೋ ತರಕಾರಿಗಳೆಲ್ಲ ಬರ್ತಾ ಇರೋದ್ರಿಂದ ಸೊ ಅವತ್ತಿಂದ ಅವತ್ತು ಮಾಡ್ಕೊಂಡ್ರೆ ಇನ್ನೂ ಒಳ್ಳೆ ಇದಾಗತ್ತೆ. ಅಷ್ಟೇ, ಈಗ ಇದಕ್ಕೆ ಟೊಮೆಟೊ ಹಾಕೊಳ್ತೀನಿ. ಡೈರೆಕ್ಟ್ ಟೊಮೆಟೊ ಇದೆ. ಸ್ವೀಟ್ ಟೊಮೆಟೊ ತಗೊಂಡಿದ್ದೀರಾ, ಹುಳಿ ಟೊಮೆಟೊ ತಗೊಂಡಿದ್ದೀರಾ? ಇದು ಸ್ವೀಟ್ ಟೊಮೆಟೊನೇ ತಗೊಂಡಿದ್ದೀನಿ. ಬಳಸೋರ್ ಬೇಕಾದ್ರೆ ಹುಳಿ ಟೊಮೆಟೊ ತಗೊಂಡ್ರೆ ಸ್ವಲ್ಪ ಹುಣ್ಸೆಹಣ್ಣು ಅವಾಯ್ಡ್ ಆಗುತ್ತೆ. ಇದು ನಾನು ಆಪಲ್ ಟೊಮೆಟೊನೇ ತಗೊಂಡಿದ್ದೀನಿ, ಸ್ವಲ್ಪ ತೊಂದರೆ ಇಲ್ಲ. ಇದನ್ನ ಯಾರಿಗೆ ಯಾವ್ದು ಬೇಕಾದ್ರೂ ಟೊಮೆಟೊನಲ್ಲಿ ಯೂಸ್ ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ಲ. ಓಕೆ ಓಕೆ. ಇದೇ ಅದೇ ಅಂತಲೇ ಏನೂ ಇಲ್ಲ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಸ್ವಲ್ಪ ಬೇಗ ಒಂದು ಸ್ಪೂನ್ ಕೊಡ್ಸ್ಬಿಡಿ. ಕೊಡ್ಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದ್ರೆ ಬೇಗ ಟೊಮೆಟೊ ಮೆತ್ತಗಾಗುತ್ತೆ. ಹೌದು, ಉಪ್ಪು ಹಾಕಿದ್ರೆ ಬೇಗ ಜ್ಯೂಸ್ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ? ರಸ ಬಿಡ್ತಾ ಇದೆ, ಒಂದು 2 ನಿಮಿಷ ಸ್ವಲ್ಪ ಟೊಮೆಟೊ ಮೆತ್ತಗಾದ್ರೆ ಇದನ್ನ ರುಬ್ಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇದಾದ್ಮೇಲೆ ಸ್ವಲ್ಪ ತಣ್ಣಗಾದ್ರೆ ಏನ್ ಬೇಗ ಆಗೋಗುತ್ತೆ, ಏನ ಅಂತ ತುಂಬಾ ಹೊತ್ತೇನಿಲ್ಲ. ಇದು ತಣ್ಣಗಾಗದೆ ಸ್ವಲ್ಪ ಟೈಮ್ ತಗೊಂಡ್ಬಿಟ್ರೆ ಇದಾದ್ರೆ ನೆಕ್ಸ್ಟ್ ಒಗ್ಗರಣೆ ಹಾಕಿದ್ರೆ ಹಾಕಿ ಸ್ವಲ್ಪ ಕುದಿ ಕುದಿಸ್ಬಿಟ್ರೆ ಟೊಮೆಟೊ ಚಟ್ನಿ ಬೇಗ ರೆಡಿ ರೆಡಿ ಆಗೋಗ್ಬಿಡುತ್ತೆ. ರಾತ್ರಿ ಹೊತ್ತು ಚಪಾತಿಗೆ ಬೇಗ ಮಾಡ್ಕೋಬಹುದು, ಬೇಗ ತುಂಬಾ ಈಸಿ ಆಗುತ್ತೆ. ಏನೇ ತರಕಾರಿ ಇಲ್ಲ ಅಂದ್ರೂ ಟೊಮೆಟೊ ಅಂತೂ ಇರೋದ್ರಿಂದ ಬೇಗ ಟೊಮೆಟೊದಲ್ಲಿ ಮಾಡ್ಕೊಂಡ್ ಬಿಡ್ಬೋದು. ತರಕಾರಿ ಇಲ್ಲ ಇದ್ರೆ ಬೇಗ ಆಗೋಗುತ್ತೆ. ಅದು ಸಾಲ್ಟ್ ಹಾಕೋದ್ರಿಂದ ಬೇಗ ಮೆತ್ತಗಾಗತ್ತೆ ಸ್ವಲ್ಪ. ಈ ಥರ ಹೊಸ ಹೊಸ ಅಡುಗೆಗಳನ್ನ ಯಾರ ಮೂಲಕ ಕಲ್ತ್ರಿ? ಅಮ್ಮನ, ಅಜ್ಜಿನ, ಅಥವಾ ಯಾರಿಂದ ಬಂತು ಈ ಥರ ಕಲಿಬೇಕು, ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ ನಿಮಗೆ? ನಾನು ಕುಕ್ಕಿಂಗ್ ಫಸ್ಟೇ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಈ ಸ್ಕೂಲು ಕಾಲೇಜು ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಿದ್ದು ಬರ್ತಾ ಇದ್ದಿದ್ದು ಅಮ್ಮನೇ ಕುಕ್ ಮಾಡ್ತಾಯಿದ್ರು. ಓಕೆ. ಸೊ ಆಮೇಲೆ ಹಾಗೆ ಮದುವೆ ಆಯಿತು, ಅತ್ತೆ ಮನೆಗೆ ಬಂದೆ. ಅತ್ತೆ ಮನೆಗೆ ಬಂದಮೇಲೆ ಸೊ ನನ್ನ ಅತ್ತೆ ಮತ್ತು ನನ್ನ ಸಿಸ್ಟರ್ ಇಲ್ಲ ಅವರೆಲ್ಲ ಅಡುಗೆ ಮಾಡೋದು ನೋಡ್ತಾ ಇದ್ದೆ. ಸೊ ಹಾಗೆ ಅವರು ಹೇಳ್ತಾ ಇದ್ರು ನನಗೂ ಹೇಳ್ಕೊಡಿ ಅಂತ. ಹೇಳ್ಕೊಡೋದಕ್ಕಿಂತ ನೋಡಿ ಕಲಿಯಮ್ಮ, ಇದು ನಿಮಗೂ ಇದಾಗತ್ತೆ. ಯಾಕಂದರೆ ಇಷ್ಟಿಷ್ಟು ಅಂತಂದರೆ ಅದು ಹಂಗಂಗೆ ಸ್ಪೂನು ಅಳತೆ ಅದು ಬಂದುಬಿಡುತ್ತೆ. ಆ ಕಣ್ಣು ಅಳತೆನಲ್ಲೇ ಕಲಿಯೋದು ಅದೇ ಒಂದು ಕಲೆ ಅಡುಗೆ ಅನ್ನೋದು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಅದನ್ನು ಹಾಗೆ ಅವ್ರ ಥರನೇ ಅವ್ರು ಮಾಡೋದು ಎಷ್ಟು ಇಟ್ಕೊಳ್ತಾರೆ ಎಷ್ಟು ಹಾಕ್ತಾರೆ ಅಂತ ನೋಡ್ಕೊಂಡು ಹಾಗೆ ಬಂದು ಇವತ್ತು ನಾನು ಒಂದು ಅಡುಗೆ ಮಾಡೋದು ಕಲ್ತಿದ್ದೀನಿ. ಕಲೆ ಮತ್ತೆ ಕೈಗುಣ ಅಂತ ಕೈಗುಣ ಎರಡು ಬಂತು. ಈಗ ಹಂಗೆ ಬಂದಿದೆ ನನಗೂನು ಈಗ ಚೆನ್ನಾಗಿ ಈಗ ಅದು ಫ್ರೈ ಆಗ್ತಾ ಇದೆ. ಇದು ಮಾಡ್ಕೊಂಡು ಈ ತರ ಸ್ವಲ್ಪ ಇದು ಮಾಡ್ಕೊಳ್ಳೋಣ.
ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ನಾವು ಆಚೆ ಊರುಗಳಿಗೆ ಹೋಗ್ಬೇಕಾಗಿ ಬರುತ್ತೆ, ಒಂದು ಮೂರ್ನಾಲ್ಕು ದಿವಸ ಇಲ್ಲ ಒಂದು ವಾರ ಈ ಥರ ಹೋಗ್ಬೇಕಾದ್ರೆ ಇದೆಲ್ಲ ಮಾಡ್ಕೋಬೋದು. ಇದ್ರ ಜೊತೆಗೆ ರೆಡಿಮೇಡ್ ಆಗಿ ನಾವು ಮನೆಯಲ್ಲೇನೆ ಒಂದು ಪೊಂಗಲ್ ಮಿಕ್ಸು, ಉಪ್ಪಿಟ್ಟು ಮಿಕ್ಸು, ಆಮೇಲೆ ಒಂದು ಪಲಾವ್ ಮಿಕ್ಸ್ ಅಂತ ಹೇಳಿ ಮಾಡ್ಕೊಳ್ತೀವಿ. ಸೊ ಇದೆಲ್ಲ ಮಾಡ್ಕೊಂಡ್ರೆ ಏನಾಗುತ್ತೆ, ನಾವು ಹೋದಾಗ ಆಚೆ ಕಡೆ ಆಚೆ ಫುಡ್ ತಿನ್ನೋದ್ರಿಂದ ನಮ್ಗೆ ಸ್ವಲ್ಪ ಅವಾಯ್ಡ್ ಆಗುತ್ತೆ ಆಚೆ ಫುಡ್ ತಿನ್ನೋದು. ಸೊ ಇದೆಲ್ಲ ಬೇಗ ಆಗುತ್ತೆ. ಸೊ ನಾವು ಇದನ್ನೆಲ್ಲ ಮಾಡ್ಕೊಂಡು ಮನೆಯಲ್ಲೇ ಮಾಡೋದು, ತರಕಾರಿ ಹಾಕಿ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋದು, ಅದರದ್ದು ಮಿಕ್ಸ್ ಹಂಗೇನೆ. ನೀವು ಮಿಕ್ಸ್ ಸಿಗುತ್ತಾ? ಹಾ, ಮಿಕ್ಸ್ ಇದೆಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ. ಸೇಲ್ಸ್ ಏನಾದ್ರು ಮಾಡ್ತಿದ್ದೀರಾ ಮಿಕ್ಸ್? ಹಾ, ಈಗ ಯಾರಾದರೂ ಈಗ ಆಚೆ ಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ನಂಬರ್ನ ನಾನು ಕೊಡ್ತೀನಿ ನಾನು ನಿಮಗೆ. ಸೊ ಆ ನಂಬರ್ನಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಒಂದು ಎರಡು ದಿವಸ ಮುಂಚಿತವಾಗಿ ಹೇಳಿದ್ರೆ ನಮಗೆ, ಸೊ ನಾವು ಇದನ್ನು ಮಾಡ್ಕೊಡ್ತೀವಿ. ಈಗ ಯು ಎಸ್ಗೆ ಎಲ್ಲ ಮಕ್ಕಳೆಲ್ಲ ಇವಾಗ ಜಾಸ್ತಿ ಫಾರಿನ್ ಕಂಟ್ರಿಗಳು ಓದೋದು ಇಲ್ಲ ಕೆಲ್ಸಕ್ಕೆ ಹೋಗೋದು ಈ ಥರ ಎಲ್ಲ ಇರೋದ್ರಿಂದ ಸೊ ಅವ್ರಿಗಲ್ಲಿ ಕುಕ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ಸಿಗೋ ಪಿಜ್ಜಾ ಬರ್ಗರೇ ದಿನ ತಿನ್ಬೇಕು. ಸೊ ಅವಾಗೇನಂತೆ ಮನೆಗೆ ನಪ್ಪಕ್ಕೆ ಬರುತ್ತೆ ಅವ್ರಿಗೆ. ಹೌದು, ಸೊ ಮನೆ ಫುಡ್ ಒಂದು ಟೈಮ್ ತಿಂದ್ರೆ ಅದೇನೋ ಒಂಥರ ಸಂತೋಷ. ಹೌದು, ಅಮ್ಮನ ಜ್ಞಾಪಕ ಬರ್ಬೋದು, ಅಕ್ಕಂದ ಹೀಗೆ ಚಿಕ್ಕಮ್ಮ ಮಾಡ್ತಿದ್ರು ಅನ್ನೋ ಈ ಜ್ಞಾಪಕಗಳು ಬಂದಾಗ ಅದು ತಿನ್ನೋದಕ್ಕಾಗತ್ತೆ. ಸೊ ಹಂಗಾಗಿ ಇದನ್ನೆಲ್ಲ ರೆಡಿಯಾಗಿದ್ರೆ ಇದೇನು ಕೆಡೋದಿಲ್ಲ, ತುಂಬ ದಿವಸ ಇಡ್ಬೋದು, ಏನು ತೊಂದರೆ ಇಲ್ಲ. ಇಟ್ಟು ನಾವು ಒಂದು 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇಲ್ಲಿ ಇಟ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಅದು ಒಂದು ವಿಷಿಲ್ ಬಂದ್ರೆ ಆಗೋಗ್ಬಿಡುತ್ತೆ. ಸೊ ಬೇಗ ಬೇಗ ಆಗುತ್ತೆ ಇದೆಲ್ಲ ಮಾಡ್ಕೊಳ್ಳೋದ್ರಿಂದ. ಓಕೆ, ನಮ್ಮ ಖಾನಾವಳಿಯಲ್ಲಿ ಇವರ ನಂಬರ್ ಅನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಇವರ ಫೋನ್ ನಂಬರ್ ಅಡ್ರೆಸ್ ಅನ್ನು ಯಾರಿಗಾದ್ರೂ ಈಗ ಫಾರಿನ್ ಮಕ್ಕಳುಗಳು ಫಾರಿನಿಗೆ ಹೋಗ್ತಾ ಇರ್ತಾರೆ, ನೀವೇ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಇಂಥವರು 2 ದಿನ ಮುಂಚಿತವಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬೇಕಾಗಿರೋ ರೀತಿ ಯಾವ್ಯಾವ ರೀತಿ ಬೇಕು, ಮಸಾಲ ಪದಾರ್ಥಗಳು, ಪೌಡರ್ಗಳು, ಪೌಡರ್ ಮಿಕ್ಸ್ಗಳು, ರಸಂ ಪೌಡರು, ತರಕಾರಿ ಸಾರಿನ ಪುಡಿ, ತರಕಾರಿ ಸಾರಿನ ಪುಡಿ, ನಿಮಗೆ ಪಲಾವ್ ಬೇಕಾಗಿರೋಂಥದ್ದು ಪಲಾವ್ ಮಸಾಲ ಇದು ಗ್ರೇವಿ ತರದ್ದು, ಪೊಂಗಲ್ ಮಿಕ್ಸು, ಉಪ್ಪಿಟ್ಟು ಮಿಕ್ಸು ಎಲ್ಲ ಇದೆಲ್ಲಾನು ನಮ್ಮಲ್ಲಿ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ತಾರೆ 2 ದಿನ ಮುಂಚೆ ಹೇಳ್ಬೇಕು. ಹೌದು, ನಿಮ್ಗೆ ರುಚಿ ರುಚಿಯಾದ ವಾಂಗಿಬಾತ್ ಆಗ್ಲಿ, ಬಿಸಿಬೇಳೆಬಾತ್ ಎಲ್ಲ ವಾಂಗಿಬಾತ್ ಪೌಡ್ರು, ಸೊ ಇದೆಲ್ಲದನ್ನು ಮಾಡ್ಕೊಡ್ತೀವಿ. ಸೊ ಮನೆ ರುಚಿನೇ ಸಿಗುತ್ತೆ, ಮನೆ ಟೇಸ್ಟೇ ಸಿಗುತ್ತೆ. ಸೊ ನೆಮ್ಮದಿಯಾಗಿ ನಾವು ತಿನ್ಬೇಕಾದ್ರೆ ಚೆನ್ನಾಗೂ ಚೆನ್ನಾಗೂ ಇರುತ್ತೆ. ಹೌದು, ಇದು ಸ್ವಲ್ಪ ಆಗಿದೆ, ಟೊಮೆಟೊ ಎಲ್ಲ ಬೆಂದಿದೆ ಇದು. ಸೊ ಇದನ್ನ ಈಗ ಆಫ್ ಮಾಡ್ಕೊಂಡ್ಬಿಡ್ತೀನಿ ಸ್ಟವ್. ಸ್ವಲ್ಪ ತಣ್ಣಗಾಗ್ಲಿ ಇದು, ತಣ್ಣಗಾಗಕ್ ಬಿಟ್ಬಿಡೋಣ, ತಣ್ಣಗಾಗಕ್ ಬಿಡೋಣ. ಓಕೆ, ಈಗ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿ ಮಾಡ್ಕೋಬೇಕಾ? ಹಾ, ಹಾಕೊಂಬಿಟ್ಲ ಇಲ್ಲ ಹಾಕ್ತೀರ? ಹಾಕ್ತೀವಿ. ನೀರೇನು ಹಾಕೋದು ಬೇಡ. ಓಕೆ, ಹಾಗಿರುತ್ತಾ? ಅಲ್ಲಿ ನೀರಿನ ಅಂಶ ಇರೋದ್ರಿಂದ ಅದೇ ಹಂಗೆ ಬಿಟ್ಕೊಳ್ಳುತ್ತಾ ಸ್ವಲ್ಪ. ಓಕೆ, ಇದನ್ನು ನಾನು ಮಿಕ್ಸಿ ಮಾಡ್ಕೊಡ್ತೀನಿ. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತೀನಿ. ಹಾಗೆ ನೋಡ್ಕೊಂಬಿಡಿ ಒಂದ್ಸಲ. ಹಾ, ಸಾಕು, ಪೇಸ್ಟ್ ಆಗಿದೆ. ಹಾಗಿದೆ ಎಣ್ಣೆ ಎಣ್ಣೆನ. ಪದ್ಮಾರವ್ರೆ, ನನಗೆ ಒಂದು ಡೌಟ್ ಬಂತು. ಏನು ಅಂದರೆ, ನೀವು ಅವಾಗಲೇ ನಿಮ್ಮ ಮನೆಯಲ್ಲಿ ಮಿಕ್ಸ್ಗಳೆಲ್ಲ ಸಿಗತ್ತೆ ಅಂತ ಹೇಳಿದ್ರಿ. ಈಗ ಲೈಕ್ ವಾಂಗಿಬಾತ್ ಆಗಲಿ ಇನ್ಸ್ಟಂಟಾ ಅಥವಾ ಬೇರೆ ಪೌಡ್ರ್ ಸಿಗುತ್ತಾ? ವಾಂಗಿಬಾತು, ಬಿಸಿಬೇಳೆಬಾತು ಇದೆಲ್ಲ ಬಂದು ನಿಮಗೆ ಪೌಡರ್ ಸಿಗತ್ತೆ. ಹಾ, ಓಕೆ. ಉಪ್ಪಿಟ್ಟು ಮಿಕ್ಸ್ ರವೆ ಅಂತಂದರೆ ಅದು ಎಲ್ಲ ರೆಡಿಯಾಗಿರುತ್ತೆ ನಿಮಗೆ ಉಪ್ಪಿಟ್ಟು.
ಎಲ್ಲ ಕಂಪ್ಲೀಟ್. ಏನಂದ್ರೆ ರೆಡಿ ಟು ಈಟ್, ಈಗ ಆಚೆ ಸಿಗುತ್ತಲ್ಲ ಅದೇ ತರನೇ. ಈಗ ಬಿಸಿ ಮ್ಯಾಗಿ ಏನು ಸಿಗುತ್ತಲ್ಲ ಬಿಸಿ ಹಾಕೊಳ್ತೀವಿ ಅದೆಲ್ಲ ಪ್ರಿಸರ್ವೇಟಿವ್ ಹಾಕ್ಬಿಟ್ಟಿರ್ತಾರೆ ನಿಮಗೆ. ಸೊ ಹಂಗಾಗಿ ಅದೆಲ್ಲ ಅಂದ್ರೆ ಮತ್ತೆ ಕೆಮಿಕಲ್ ನಾವೇ ತಿನ್ನಂಗಾಗತ್ತೆ. ಸೊ ಇದ್ರಲ್ಲಿ ಏನೂ ಹಾಕಲ್ಲ ನಾವು. ಏನ್ ಮನೆಯಲ್ಲಿ ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಸೇಮ್ ಅದೇ ತರನೇ ಇರುತ್ತೆ. ಹೌದಾ? ಹೆಲ್ತಿ ಹೆಲ್ತಿ ಫುಡ್. ಸೊ ಅದನ್ನ ನಾವೇನ್ ಮಾಡೋದು, ಬಿಸಿನೀರ್ಗೆ ಹಾಕೋದು, ಸ್ವಲ್ಪ ಮುಚ್ಚಿಟ್ಟು ದಮ್ ಹಾಕ್ಬೇಕಲ್ಲ, ಅದಾದ ತಕ್ಷಣ ತಿನ್ನೋದು ಅಷ್ಟೇ. ವಾವ್, ಬಟ್ ತುಂಬಾ ಯೂಸ್ ಆಗುತ್ತೆ ಟ್ರಾವೆಲ್ ಮಾಡಿ. ಈ ಕರೋನಾ ಆದ್ಮೇಲೆ ಹೊರಗಡೆ ತಿನ್ಲಿಕ್ಕೆ ಭಯ, ಕರೋನಾ ಬಂದ್ಮೇಲೆ ಈ ತರ ಸಿಕ್ಬಿಟ್ರೆ ಅಲ್ವಾ, ನಮಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳಕ್ ಸಿಕ್ಬಿಟ್ರೆ ಟ್ರಾವೆಲ್ ಮಾಡೋರಿಗೆಲ್ಲ ತುಂಬಾ ಈಸಿ. ಇದೇ ರೀತಿ ಪೊಂಗಲ್ಲು ಅಷ್ಟೇನೆ, ಎಲ್ಲಾನು ಅದು ಅಷ್ಟೇ. ಅಕ್ಕಿ ಗಿಕ್ಕಿ ಎಲ್ಲ ಹಾಕಿ ರೆಡಿ ಆಗಿರುತ್ತೆ. ನೀವು ಒಂದು ಕಪ್ ಅಕ್ಕಿ ಹೇಗೆ ಅನ್ನ ಮಾಡ್ಕೊಳ್ತಿರೋ ಅದೇ ತರನೇ ಪೊಂಗಲ್ ಮಿಕ್ಸ್ ಅಷ್ಟೇ. ಅದನ್ನ ತಗೊಂಡು ಕುಕ್ಕರ್ಗೆ ಹಾಕ್ಬಿಟ್ಟು, ಸೊ ಅದ್ರ ಅಳತೆಯಾಗಿ ನಾವು ಅದಕ್ಕೆ ನೀರು ಹಾಕ್ಬಿಟ್ಟು ಎರಡು ಸ್ಟೀಮ್ ಬರ್ಸಿದ್ರೆ ಪೊಂಗಲ್ ರೆಡಿ. ಅದ್ರ ಮೇಲೆ ಬಿಸಿ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿ. ನೋಡಿ, ನೀವು ಫಾರಿನ್ ಅಲ್ಲಿ ಇಟ್ಕೊಂಡು ಇಂಡಿಯಾದ ಅಮ್ಮನ ಕೈ ಅಡುಗೆ ಮಿಸ್ಸೇ ಮಾಡ್ಕೊಳ್ಳೋದು ಬೇಡ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಕೆಳಗಡೆ ಇವ್ರದ್ದು ನಂಬರು ಅಡ್ರೆಸ್ಸು ಮೆನ್ಷನ್ ಮಾಡಿರ್ತೀವಿ ನಮ್ಮ ಖಾನಾವಳಿ ಪ್ರೋಗ್ರಾಮ್ ಅಲ್ಲಿ. ತಗೊಳ್ಳಿ, ಕಾಲ್ ಮಾಡಿ. ಈಗ ಅದು ಸಾಸಿವೆಯಾ? ಹಾ, ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕೊಳ್ತೀವಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಹಾಂ, ಆಮೇಲೆ ಪುಳಿಯೋಗರೆ ಗೊಜ್ಜು. ಅದು ಅಷ್ಟೇ, ಪುಳಿಯೋಗರೆ ಗೊಜ್ಜುಗೂ ಅಷ್ಟೇನೆ. ನೀವು ಬರೀ ಅನ್ನ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ. ಓಕೆ, ಎಲ್ಲ ರೆಡಿ, ಎಲ್ಲ ರೆಡಿ ಇರುತ್ತೆ. ಅದಕ್ಕೆ ಬೇಕಾಗಿರೋ ಒಗ್ಗರಣೆನೂ ರೆಡಿ ಆಗಿರ್ಬೋದು. ಸಪ್ರೇಟಾಗಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಅದು ಕೂಡ ಕೆಡೋದಿಲ್ಲ ಏನೂ. ಸೊ ಗೊಜ್ಜಲ್ಲಿದ್ರೆ ಮೆತ್ತಗಾಗ್ಬಿಡುತ್ತೆ, ಗೊಜ್ಜಕ್ಕೆ ಹಾಕಿರಲ್ಲ, ಅದು ಸಪ್ರೇಟಾಗಿ ಇಟ್ಟಿರ್ತೀವಿ. ಗೊಜ್ಜು ಸಪ್ರೇಟಾಗಿರುತ್ತೆ. ನೀವು ಅನ್ನಕ್ಕೆ ಇಡೋದು ಅಷ್ಟೇನೆ, ಅನ್ನ ಆಗದೆ ತಡ. ಅದ್ರ ಮೇಲೆ ಸ್ವಲ್ಪ ಒಂಚೂರು ಎಣ್ಣೆ ಕಾಯಿಸ್ಬಿಟ್ಟು ಅನ್ನದ ಮೇಲೆ ಹಾಕಿ ಗೊಜ್ಜು ಹಾಕಿ ಒಗ್ಗರಣೆ ಹಾಕ್ಬಿಟ್ರೆ ಬಿಸಿ ಬಿಸಿ ಆಗಿ ಆ ಕಡಲೆಕಾಯಿ ನೋಡಿದ್ರೆ ನನಗೆ ಬಾಯಲ್ಲಿ ಹಾಗೆ ನೀರ್ ಬರ್ತಾ ಇದೆ. ಪುಳಿಯೋಗರೆ ತಿಂದಷ್ಟು ಖುಷಿ ಆಗ್ತಾ ಇದೆ. ಈ ತರ ಬಂದ ತಕ್ಷಣ, ಅಲ್ಲಿಂದ ಬಂದಿದ ತಕ್ಷಣ ನಮಗೆ ಹಶ್ವಾಗ್ತಾ ಇರುತ್ತೆ, ತಿನ್ಬೇಕು. ಸೊ ಇದೆಲ್ಲ ಇದು ಇರುತ್ತೆ. ಈಗ ಇದು ರುಬ್ಬಿರೋದು ಪೇಸ್ಟ್, ಪೇಸ್ಟ್ ಹಾಕೊಂಬಿಡೋಣ. ಒಂಚೂರು ಹಿಂಗೆ ಹಾಕ್ಬಿಡ್ತೀನಿ, ಹಿಂಗ. ಹಾಂ, ಓಕೆ. ಒಂದು ಚಿಟ್ಕಿ ಹಿಂಗೆ ಹಾಕ್ಬಿಡ. ಆಮೇಲೆ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ರೆ ಕಲರು ಎಣ್ಣೆಗೇನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರು. ರೆಡ್ ಕಲರ್ ಸ್ವಲ್ಪ, ಬಟ್ ಇದು ಸೀಸ್ಬಾರ್ದು. ನಾವು ಬೇಗ ಹಾಕ್ಬಿಟ್ಟು ಸ್ವಲ್ಪ ಚೂರು ಫ್ರೈಯಿಂಗ್ ಸ್ವಲ್ಪ ಮಾಡ್ಕೊಂಡ ತಕ್ಷಣ ಬೇಗ ಇದನ್ನ ಹಾಕ್ಬಿಟ್ರೆ, ಯಾಕಂದ್ರೆ ಕಪ್ಪುಗಾಗ್ಬಿಟ್ರೆ ಇದು ಸೀದ್ಬಾರ್ದು. ಹಂಗಾಗಿ ತಕ್ಷಣ ಒಂದ್ ಎರಡು ನಿಮಿಷ ಹಿಂಗ ಆಡ್ಬಿಟ್ಟು ಈಗ ಹಾಕ್ಬಿಟ್ರೆ ಸ್ವಲ್ಪ ಬಿಸಿ ಮಾಡಿದ ತಕ್ಷಣ ಹಾಕ್ಬಿಡ್ಬೇಕು ಎಣ್ಣೆಗೆ ಹಾಕ್ಬಿಟ್ರೆ ಅವಾಗ ಕಲರ್ ಎಲ್ಲ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಕೊಡಿ. ಹೌದು, ಸಾಕ? ಸಾಕು ಸಾಕು. ಆಗಿದೆ. ಈಗ ಆ ಹಿಂಗು ಅದ್ರದ್ದೆಲ್ಲ ಪರಿಮಳ. ಸ್ವಲ್ಪ ನೀರು ಕೊಡಿ. ಇನ್ನೊಂಚೂರು ಬೇಕಾ? ಹಾಂ, ಇದು ಸ್ವಲ್ಪ ಹೊಂದ್ಬಿಟ್ರೆ ಸರಿ ಹೋಗುತ್ತೆ. ಸ್ವಲ್ಪ ಕುದಿಯೋಕ್ಕೆ ಇದಾಗುತ್ತೆ. ಹಾಂ, ಚೆನ್ನಾಗಿ. ಯಾಕಂದರೆ ಟೊಮೆಟೊ ಕೆಲವೊಂದು ಸತಿ ಬೆಂಗಳೂರಲ್ಲಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಕಮ್ಮಿನೂ ಆಗೋಗ್ಬಿಟ್ಟಿರುತ್ತೆ. ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ಸೊ ಹಂಗಾಗಿ ಕಮ್ಮಿ ಇದ್ದಾಗ ಇಂಥದ್ದೆಲ್ಲ ಮಾಡ್ಕೊಂಡಾಗ ಸ್ವಲ್ಪ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ, ರುಚಿ ರುಚಿ ಆಗಿರುತ್ತೆ. ಬೇಗ ಬೇಗನೂ ಮಾಡ್ಕೊಂಡು ಚಪಾತಿ ರೊಟ್ಟಿ, ಈಗ ಒಂದು ಚಪಾತಿ ತಿನ್ನೋರು ಎರಡು ಚಪಾತಿ ತಿಂತಾರೆ, ತಿನ್ಬೋದು. ಇಲ್ಲ ಆಚೆ ಹೋಗಿ ಬಂದ ತಕ್ಷಣ ಆಗೋದಿಲ್ಲ ಚಪಾತಿ ಎಲ್ಲ ಮಾಡೋಕು ಅಂತ ಅಂದ ತಕ್ಷಣ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಟೊಮೆಟೊ ಚಟ್ನಿ ಮಾಡಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ಹೇಳೋದೇ ಬೇಡ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈಗ ಇದು ಒಂದು ಕುದಿ ಬರಬೇಕು. ಓಕೆ, ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದು ಇಳಿಸೋ ಟೈಮಿಗೆ ಇನ್ನೊಂದೇ ಒಂದು ಲಾಸ್ಟ್ ಒಂದು ಇದೆ ಇಂಗ್ರೀಡಿಯೆಂಟು,
ಅದನ್ನ ಹಾಕ್ಬಿಟ್ರೆ ಇನ್ನ ತುಂಬಾ ಚೆನ್ನಾಗಾಗುತ್ತೆ. ಚೆನ್ನಾಗಿರುತ್ತಾ? ಓಕೆ ಓಕೆ, ಅದು ಕುದಿತಾ ಇರಲಿ. ಅಲ್ಲಿವರೆಗೂ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ಸಣ್ಣ ಸಾಂಗ್ ಹೇಳ್ತೀರಾ? ಖಂಡಿತ, ಒಂದು ಈಶ್ವರಂದ ಹಾಡು ಹೇಳಿ. ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ, ಶಂಭೋ ಮಹಾದೇವ ಸದಾ ಶಿವ ಅಂಬುಜನಯನ ನಾರಾಯಣ, ಪಾಪ ವಿಮೋಶನ ಸದಾಶಿವ ಪಾಪ ವಿಮೋಚನ ನಾರಾಯಣ, ಶಂಭೋ ಮಹಾದೇವ ಸದಾಶಿವ ಅಂಬುಜನಯನ ನಾರಾಯಣ. ತುಂಬಾ ಚೆನ್ನಾಗಿ ಹೇಳಿದ್ರಿ, ನಿಮ್ದು ವಾಯ್ಸು ಅಷ್ಟೇ. ಸಂಗೀತ ಕಲ್ತಿದ್ದೀರಾ? ಸಂಗೀತ ಏನು ಕಲ್ತಿಲ್ಲ, ಹೀಗೆ ಮನೆಯಲ್ಲಿ ಅತ್ತೆಯವ್ರು ಹೇಳ್ತಾ ಇರ್ತಾರೆ. ನಮ್ಮ ಅತ್ತೆಯವ್ರು ತುಂಬ ಚೆನ್ನಾಗಿ ಹಾಡುಗಳೆಲ್ಲ ಹೇಳ್ತಾರೆ, ದೇವರ ನಾಮಗಳು ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಹಂಗಾಗಿ ಅವರಿಂದನೇ ಹಂಗೆ ಅವ್ರ ಜೊತೆನಲ್ಲಿ ಕೂಡಿಸಿ ಹೇಳಿರೋದು. ಈಗ ಇದು ಚೆನ್ನಾಗಿ ಕುದಿತಾ ಇದೆ, ಈಗ ಇದನ್ನು ಆಫ್ ಮಾಡಿಬಿಡೋಣ. ಈಗ ಈಗ ಅದಾಗಿದೆಯಾ? ಹಾಂ, ಈಗ ಇದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಒಂಚೂರು ಹುಳಿ ಆ್ಯಡ್ ಮಾಡ್ತೀನಿ, ಯಾಕಂದ್ರೆ ಹುಳಿ ಟೊಮೆಟೊ ಹಾಕೊಂಡಿರೋದ್ರಿಂದ ಬೇಡ ಬೇಡ, ಆದರೆ ಸ್ವಲ್ಪ ಇದು ಹಾಕ್ಕೊಳ್ತೀನಿ. ಓಕೆ, ಟೇಸ್ಟಿಗೆ. ಯಾಕಂದ್ರೆ ಮುಂಚೆ ರಸ ಹಾಕೊಳ್ಳೋದಿದ್ರೆ ಸ್ವಲ್ಪ ಕುದಿಸ್ಬೇಕಾಗತ್ತೆ. ಇದು ನಾನು ನಮ್ಮನೆಯಲ್ಲಿ ಮಾಡಿರೋದು. ಇದು ನಮ್ಮ ಮತ್ತೆ ಇದು ನಾವೆಲ್ಲ ಹುಣಸೆ ಹಣ್ಣೆಲ್ಲ ತೆಗೆದು ನಾರು ಇದೆಲ್ಲ ತೆಗೆದು ಕುದಿಸಿ ಇದನ್ನ ನಾವು ಇಟ್ಕೊಂಡಿರ್ತೀವಿ. ವಾವ್, ಅದು ಇದು. ಸೊ ಹಂಗಾಗಿ ಇದೇನು ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ. ಸೊ ಇದು ಬೆಲ್ಲದ ಅದೇ ಪಾಕ, ಇದು ಅಷ್ಟೇ. ಸ್ವಲ್ಪ ರುಚಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಹೇಳಿದ್ನಲ್ಲ, ಇದು ಮೆಂತ್ಯ ಸಾಸಿವೆ ಹುರಿದು ಪುಡಿ ಮಾಡಿರೋದು. ಓಕೆ, ಮೆಂತ್ಯ ಸಾಸಿವೆ ಹುರಿದು ಪುಡಿ ಮಾಡಿರೋದು. ಪುಡಿ ಮಾಡಿರೋದು. ಓಕೆ, ಸೊ ಇದು ಸೊ ಇದು ಮತ್ತೆ ಹಾಕಿ ಕುದಿಸೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಹುರಿದು ಪುಡಿ ಮಾಡಿರೋದ್ರಿಂದ ಇದು ಕಹಿ ಬಂದ್ಬಿಡುತ್ತೆ ಕುದಿಸಿದ್ರೆ ಜಾಸ್ತಿ. ಓಕೆ, ಸೊ ಇದು ಹೀಗೆ ಹಾಕ್ಬಿಟ್ಟು ಸ್ವಲ್ಪ ಸಾಕು. ಸ್ವಲ್ಪ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಓಕೆ, ಇದು ಹಾಕಿ ಇದೊಂದು ಸತಿ ಮಿಕ್ಸ್ ಮಾಡಿಬಿಡೋಣ. ನನಗಿದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಕೊಟ್ಟರೆ ಆಯ್ತಾ? ಕೊತ್ತಂಬರಿ ಎಂಡಿಗೆ ಹಾಕಿದ್ರೆ ಬಿಟ್ರೆ ಮುಗೀತು ಅಂತ. ಅಡುಗೆ ಅಡುಗೆ ಮುಗೀತು ಅಂತ ಕೊತ್ತಂಬರಿ ಸೊಪ್ಪು. ಓಕೆ, ಈ ಸರ್ವಿಂಗಿಗೆ ನಂಗೊಂದು ಸರ್ವಿಂಗ್ ಬೌಲ್ ಕೊಟ್ಬಿಡಿ. ಓಕೆ, ತಕ್ಕೊಡಿ. ಇದೆಯಲ್ಲ, ಚೆನ್ನಾಗಿ ಬರ್ತಾ ಇದೆ ವಾಸನೆ ಎಲ್ಲ. ಟೊಮೆಟೋದು ಘಮ ಘಮ ಅಂತ, ಅದು ಈಗ ಕಡೆಯದಲ್ಲಿ ಹಾಕಿದ್ವಲ್ಲ ಮೆಂತ್ಯ ಸಾಸಿವೆ, ಅದು ಘಮ ಘಮ. ನನ್ನ ಮನೆಯಿಂದ ಚಪಾತಿ ಮಾಡ್ಕೊಂಬಂದಿದ್ದೀನಿ ತಿನ್ನಕ್ಕೆ, ಟೇಸ್ಟ್ ಮಾಡೋದಕ್ಕೆ. ಓಕೆ, ಚಪಾತಿ ಶೋರ್ ಮನೆಯಿಂದನೇ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಬಿಸಿ ಬಿಸಿ ಚಟ್ನಿ ಜೊತೆ ಚಪಾತಿ ಬಂದು ಮಾಡಿದ್ದೀನಿ. ಚಪಾತಿ ಮನೆಯಿಂದನೇ ಮಾಡಿದ್ದೀನಿ, ಎರಡು ಬಿಸಿ ಬಿಸಿ ಇದೆ. ಸೊ ನೀವೀಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಬೇಕು. ಅದು ಹೇಳೋಕ್ಕಿಂತ ಮುಂಚೆ ನಾವು ವಿಭೂತಿ ಅಪ್ಲೈ ಮಾಡ್ಕೊಂಬಿಡೋಣ. ವಿಭೂತಿ ಅಪ್ಲೈ ಮಾಡೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಈಗ ನೀವು ರುಚಿ ನೋಡಿ ಟೊಮೆಟೊ ಚಟ್ನಿ ಜೊತೆ ಚಪಾತಿ ಹೇಗಿದೆ ಅಂತ ಹೇಳಬೇಕು. ಖಂಡಿತವಾಗ್ಲೂ ಹೇಳ್ತೀನಿ. ಚಪಾತಿನೂ ಅಷ್ಟೇ, ತುಂಬ ಸ್ಮೂತ್ ಆಗಿದೆ ಅಲ್ವಾ? ಎಕ್ಸ್ಪರ್ಟ್ ಕುಕ್ ಅಂತ ಅಂತೂ ಇದರಲ್ಲಂತೂ ಗೊತ್ತಾಗ್ತಾ ಇದೆ. ಟೊಮೊಟೊ ಚಟ್ನಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ. ಬಾಯ್ ಫುಲ್ಲು ಟೇಸ್ಟು, ಟೇಸ್ಟು ಬಾಯಲ್ಲೆಲ್ಲ ತುಂಬಾ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದೆ, ಖಾರ ಉಪ್ಪು ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ನಿಮಗೆ ಇಷ್ಟು ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಕಾನಾವಳಿಗೆ ಬಂದು
ಇಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಸಹ ಯಾವುದು ನೀವು ಹೊರಗಡೆಯಿಂದ ಹಾಕಲೇ ಇಲ್ಲ, ಎಲ್ಲ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಮಗ್ರಿಗಳು ಬಳಸಿ ಇಷ್ಟು ಒಳ್ಳೆ ಒಂದು ಟೊಮೊಟೊ ಚಟ್ನಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಶರಣು ಶರಣಾರ್ಥಿ. ನಿಮಗೂ ಧನ್ಯವಾದಗಳು. ನನಗೆ ಈ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಬಸವ ಚಾನಲ್ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಾನು ಆಗಲೇ ಹೇಳ್ದ ಹಾಗೇ ನಮ್ಮ ಕೆಲವೊಂದು ಇದು ಎಲ್ಲ ಪ್ರಾಡಕ್ಟ್ಗಳು ಏನು ಮಾಡ್ತೀವಿ ನೀವು ಅದನ್ನೆಲ್ಲ ನಾವು ಮುಂಚಿತವಾಗಿ 2 ದಿವಸ ಮುಂಚಿತವಾಗಿ ಹೇಳಿದ್ರೆ ನನಗೆ, ಸೊ ನಾವು ಅದನ್ನು ನಿಮಗೆ ಯಾವ ರೀತಿ ಎಲ್ಲ ಮಾಡಿ ನಿಮಗೆ ತಲುಪಿಸಿ ನಿಮ್ಮ ಒಂದು ವಿಳಾಸಕ್ಕೆ ಕಳಿಸ್ಕೊಡ್ತೀವಿ. ಸೊ KG ಲೆಕ್ಕದಲ್ಲೇ ಇದೆಲ್ಲನೂ ನಾವು ಮಾಡಿಕೊಡ್ತೀವಿ. ಸೊ ನೀವು ಯಾರಾದರೂ ಇದೆಲ್ಲ ಹೇಳಿದ್ರೆ ನಮಗೆ ಮಾಡಿಕೊಟ್ರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ನಾವು ಇದನ್ನು ಮಾಡಿಕೊಡ್ತೀವಿ ನಿಮಗೆ. ಶರಣು ಶರಣಾರ್ಥಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರ, ಇವತ್ತು ಪದ್ಮಾ ಅವರವರು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಟೊಮೊಟೊ ಚಟ್ನಿಯನ್ನು ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು ಟೊಮೊಟೊ ಚಟ್ನಿ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಮುಂದಿನ ಹೊಸ ಸವಿರುಚಿಯೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಟೊಮೊಟೊ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಟೊಮೊಟೊ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಸಾಸಿವೆ, ಹುಣಸೆಹಣ್ಣು, ಕರಿಬೇವು ಸೊಪ್ಪು, ಕೊತ್ತಂಬರಿ, ಹಿಂಗು, ಮೆಂತ್ಯ, ಸಾಸಿವೆ. ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದನ್ನು ರುಬ್ಬಿಟ್ಟುಕೊಳ್ಳಬೇಕು. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಿಂಗು, ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯಲು ಇಡಬೇಕು. ನಂತರ ಅದಕ್ಕೆ ಸ್ವಲ್ಪ ಹುಣಸೆ ರಸ, ಸ್ವಲ್ಪ ಬೆಲ್ಲದ ಪಾಕ, ಮೆಂತ್ಯ ಸಾಸಿವೆ ಪುಡಿ ಮಾಡಿ ಹಾಕಬೇಕು. ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಟೊಮೊಟೊ ಚಟ್ನಿ ಸವಿಯಲು ಸಿದ್ಧ.